ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಸೆಪ್ಟೆಂಬರ್ 7ನೇ ದಿನಾಂಕದ ಒಂದು ಪ್ರಚಲಿತ ವಿದ್ಯಮಾನಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಆದರೆ ಕಳೆದ 2 ವಾರಗಳಿಂದ ಕೆಲವೊಂದು ವೈಯಕ್ತಿಕ ಕಾರಣಗಳಿಂದ ನನಗೆ ಯಾವುದೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡೋಕ್ಕೆ ಸಾಧ್ಯ ಆಗಿರಲಿಲ್ಲ. ಅದಕ್ಕಾಗಿ ನಾನು ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಆದರೆ 2 ವಾರಗಳ ಒಂದು ಪ್ರಚಲಿತ ವಿದ್ಯಮಾನಗಳನ್ನು ಇಂಗ್ಲೀಷ್ ಮತ್ತು ಕನ್ನಡ ಮಾಧ್ಯಮದಲ್ಲಿ ನಾವು ನಮ್ಮ ಆಫೀಸರ್ಸ್ ಅಡ್ಡ ಟೆಲಿಗ್ರಾಮ್ ಚಾನಲಲ್ಲಿ ಈಗಾಗಲೇ ನಾವು ಅಪ್ಲೋಡ್ ಮಾಡ್ತಾ ಬಂದಿದ್ದೀವಿ. ಅಲ್ಲಿಂದ ತಾವು ದಯವಿಟ್ಟು ಅದನ್ನು ಅಪ್ಡೇಟ್ ಮಾಡ್ಕೋಬೇಕಂತೇಳಿ ಕೇಳ್ಕೊತಾ ಇದ್ದೀನಿ. ಇವತ್ತಿನ ಒಂದು ಡಿಸ್ಕಷನ್ ಒಳಗಡೆ ಮೊದಲಿಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ BS6. ಸೊ ಇಲ್ಲಿ ಸರ್ಕಾರದ ನೆರವು ಬಯಸಿದ ವಾಹನ ಉದ್ದಿಮೆ ಅಂತ ಇದೆ. ಸೊ ವಾಹನ ಉದ್ದಿಮೆದಾರರು ಸರ್ಕಾರದ ನೆರವನ್ನು ಕೋರಿದ್ದಾರೆ. ಯಾವುದಕ್ಕಾಗಿ? BS6ಅಲ್ಲಿ ಇರ್ತಕ್ಕಂಥ ಕೆಲವು ನಿಯಮಗಳನ್ನು ಸಡಿಲಗೊಳಿಸೋಕ್ಕೆ. ಮೊದಲು BS6 ಅಂತಂದರೆ ಏನು? BS6 ಅಂತಂದರೆ ಭಾರತ್ ಸ್ಟೇಜ್ 6 ಅಂತ ಕರಿತೀವಿ. ಭಾರತ್ ಸ್ಟೇಜ್ ಅನ್ನೋದು ಇದು ಎಂಜಿನ್ ಮಾಡೆಲ್ ನಂಬರ್ ಇದು. ಸೊ ಇಲ್ಲಿ BS ಅನ್ನುವಂಥದ್ದು ಯುರೋಪಿನ ಒಂದು ಸ್ಟ್ಯಾಂಡರ್ಡ್ ಪ್ರಕಾರ ಭಾರತದಲ್ಲಿ ಕೂಡ ತೊಗೊಂಬಂದರು. BS1 ಅಂತ ಇದು ತೆಗೆದುಕೊಂಡು ಬಂದಿದ್ದು 2000ನೇ ಇಸವಿಯಲ್ಲಿ. 2000ನೇ ಇಸವಿಯಿಂದ ಇಲ್ಲಿವರೆಗೆ BS1, BS2, BS3, BS4 ಈ ಥರ ಎಲ್ಲ ವಾಹನಗಳ ಒಂದು ಎಂಜಿನ್ಗಳನ್ನು ಮೇಲ್ದರ್ಜೆಗೆ ಏರಿಸ್ತಾ ಬರ್ತಾಯಿದ್ರು. ಮತ್ತು ಏನು ಡಿಫರೆನ್ಸ್ ಇದೆ? BS1ಗಿಂತ BS2 ಪರಿಸರ ಸ್ನೇಹಿಯಾಗಿರೋದು, BS2ಗಿಂತ BS3 ಪರಿಸರ ಸ್ನೇಹಿ. ಅಂದರೆ ಅವುಗಳು ಹೊರಸೂಸ್ತಕ್ಕಂಥ ಅಪಾಯಕಾರಿಯಾದಂಥ ಅನಿಲಗಳ ಪ್ರಮಾಣ ಕಡಿಮೆ ಇರೋದು. ಇಲ್ಲಿ ಸಲ್ಫರ್ ಡೈಆಕ್ಸೈಡ್ ಇರ್ಬೋದು, ನೈಟ್ರಸ್ ಆಕ್ಸೈಡ್ ಇರ್ಬೋದು, ಅಥವಾ ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು. ಈ ಒಂದು ಅನಿಲಗಳ ಹೊರಸೂಸುವಂಥ ಪ್ರಮಾಣ ಕಡಿಮೆ ಇರೋದು. ಅಂದರೆ ಹೋಗ್ತಾ ಹೋಗ್ತಾ ನಮ್ಮ ದೇಶದೊಳಗಡೆ ಒಳ್ಳೆಯ ಸುಧಾರಿತ ಎಂಜಿನ್ಗಳು ಬರಬೇಕು, ಪರಿಸರ ಸ್ನೇಹಿ ಎಂಜಿನ್ಗಳು ಬರಬೇಕು. ಇದರಿಂದ CO2 ಕಡಿಮೆ ಆಗಿ ಭೂತಾಪ ಏರಿಕೆ ಮತ್ತು ವಾಯುಗುಣ ಬದಲಾವಣೆಯಂಥ ದುಷ್ಪರಿಣಾಮಗಳನ್ನು ತಡೆಯೋಕ್ಕೆ ಈ ಒಂದು ಕ್ರಮವನ್ನು ತೆಗೆದುಕೊಳ್ತಾ ಬಂದರು. ಸೊ ಈಗೇನಾಗಿದೆ, ಮುಂದಿನ ವರ್ಷ 2020 March 31ಕ್ಕೆ BS4ಅನ್ನು ಇಲ್ಲಿ ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ಅಂದರೆ March 31ರ ಒಳಗಾಗಿ BS4 ಎಲ್ಲ ಗಾಡಿಗಳನ್ನು ವಾಹನ ಉದ್ದಿಮೆದಾರರು ಮಾರಾಟ ಮಾಡಿರಬೇಕು. ಅದಾದಮೇಲೆ RTOಗಳು ಅದನ್ನು ರಿಜಿಸ್ಟ್ರೇಷನ್ ಮಾಡೋದಿಲ್ಲ. ಸೊ 2020ರ April 1ರಿಂದ ಬರೋದು ಯಾವುದು ಅಂತಂದರೆ ನಮಗೆ BS6 ಬರೋದು. ಇದನ್ನು ಈಗಾಗಲೇ ಸುಪ್ರೀಂ ಕೋರ್ಟಲ್ಲಿ ಜಜ್ಮೆಂಟ್ ಕೂಡ ಕೊಟ್ಟಾಗಿದೆ. ಸೊ ಈಗೇನಾಗಿದೆ ಅಂತಂದರೆ, ಇತ್ತೀಚೆಗೆ ನಾವು ಪೇಪರಲ್ಲಿ ನೋಡ್ತಾ ಇದ್ದೀವಿ, ಆಟೋಮೊಬೈಲ್ ಕ್ಷೇತ್ರ ಸಾಕಷ್ಟು ಹೊಡೆತ ಬಿದ್ದಿದೆ. ಆಟೋಮೊಬೈಲ್ ಕ್ಷೇತ್ರದಲ್ಲಿ ಸಾಕಷ್ಟು ಉದ್ಯೋಗಗಳು ಕಡಿಮೆ ಆಗ್ತಾ ಇದ್ದಾವೆ, ಬೇಡಿಕೆ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಕಾರಣಗಳು ಭಾಳ ಇರ್ಬೋದು. ಯಾಕೆ ನಮ್ಮ ಆಟೋಮೊಬೈಲ್ ಕ್ಷೇತ್ರ ಬಿದ್ದಿದೆ? ಅದಕ್ಕೆ ಪ್ರಮುಖವಾದಂಥ ಕಾರಣ, ಮುಂದಿನ ವರ್ಷ BS6 ಬರ್ತಾ ಇರೋದ್ರಿಂದ ಕೆಲವು ಜನ ಹೊಸ ಗಾಡಿಗಳನ್ನೇ ತೊಗೊಂಡ್ರಾಯ್ತು ಅಂತೇಳಿ ವಾಹನ ಖರೀದಿಯನ್ನು ಮುಂದೆ ಹಾಕಿರ್ಬೋದು. ಅಥವಾ ನಮ್ಮ ದೇಶದ ಬಹಳಷ್ಟು ರಾಜ್ಯಗಳಲ್ಲಿ ಇವತ್ತು ಪ್ರವಾಹ ಪರಿಸ್ಥಿತಿ ಇರೋದ್ರಿಂದ ಕೂಡ ಅದು ಮುಂದೆ ಹೋಗಿರ್ಬೋದು. ಅಥವಾ ಮುಂದಿನ ಕೆಲವು ವರ್ಷಗಳಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬರ್ತಾ ಇದ್ದವು, ವಿದ್ಯುತ್ ಚಾಲಿತ ವಾಹನಗಳು. ಈ ವಿದ್ಯುತ್ ಚಾಲಿತ ವಾಹನಗಳನ್ನು ತೊಗೊಂಡ್ರಾಯ್ತಂತೇಳಿನೂ ಕೂಡ ಕೆಲವು ಜನ ಮುಂದಾಕಿರ್ಬೋದು. ಸೊ ಈ ರೀತಿ ಅನೇಕ ಕಾರಣಗಳಿಂದ ವಾಹನ ಉದ್ದಿಮೆಯಲ್ಲಿ ಬೇಡಿಕೆ ಕುಸಿತಾಗಿದೆ. ಸೊ ಹೀಗಾಗಿ ಬಹಳಷ್ಟು ಸಂಕಷ್ಟದಲ್ಲಿ ಅವರಿದ್ದಾರೆ. ಸೊ ಈ ಸಂಕಷ್ಟದೊಳಗಡೆ ಮುಂದಿನ ವರ್ಷ BS6 ಎಂಜಿನ್ಗಳನ್ನು ತಯಾರು ಮಾಡೋದು ಸ್ವಲ್ಪ ಕಷ್ಟದಾಯಕ ಇದೆ. ಇದು ಆರ್ಥಿಕವಾಗಿ ಅವರಿಗೆ ಸಾಕಷ್ಟು ಹೊಡೆತವನ್ನು ಕೊಡುವಂಥದ್ದು. ಅದಕ್ಕಾಗಿ ಸರ್ಕಾರವನ್ನು ಅವರು ಕೇಳ್ಕೊತಾ ಇದ್ದಾರೆ. ಸೊ ಇಲ್ಲಿ ನಿಮಗೇನು ಗೊತ್ತಿರಬೇಕು, ಪ್ರಿಲಿಮಿನರಿ ಪಾಯಿಂಟ್ ಆಫ್ ವ್ಯೂ, BS1, BS2, BS3 ಇದನ್ನೆಲ್ಲ ಸ್ಟ್ಯಾಂಡರ್ಡ್ಸನ್ನು ಮಾಡೋರು ಯಾರು? ಇದನ್ನು ಮಾಡೋರು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಥವಾ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂತ ಕರಿತೀವಿ. ಇವರು ಯಾರ ಅಡಿಯಲ್ಲಿ ಬರೋದು? ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಅಂತ ಕರಿತೀವಿ. ಇದರಡಿ ಒಳಗಡೆ ಇದನ್ನು ಮಾಡ್ತಾ ಹೋಗೋದು. ಸೊ ಬಹುಶಃ ಆ ಡೆಡ್ಲೈನನ್ನು ಮುಂದೆ ಹಾಕುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಮತ್ತು ಈಗಾಗಲೇ ಗೌರ್ಮೆಂಟು ವಾಹನ ಉದ್ದಿಮೆಯಲ್ಲಿ ಕುಸಿತ ಆಗಿದ್ದರಿಂದ ಅಲ್ಲಿರ್ತಕ್ಕಂಥ GST ದರವನ್ನು ಕೂಡ ತಗ್ಗಿಸಿದೆ. ಸೊ ಇಲ್ಲಿ ಕೇಂದ್ರ ಸರ್ಕಾರ GST ದರವನ್ನು 28%ರಿಂದ 18%ಕ್ಕೆ ತಗ್ಗಿಸುವ ನಿರ್ಧಾರ ಪ್ರಕಟಿಸಬೇಕಂತ ಕೂಡ ಅವರು ಹೇಳಿದ್ದಾರೆ. ಸೊ ಕಾದು ನೋಡೋಣ ಈ ಒಂದು ದಿಸೆ ಒಳಗಡೆ ನಮ್ಮ ಗೌರ್ಮೆಂಟು ಏನೇನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ತೈತಂತೆ. ಇನ್ನು ಮುಂದಿನದಾಗಿ ಚಂದ್ರಯಾನ್ Mission 2. ಸೊ ಚಂದ್ರಯಾನ್ ಸಾಕಷ್ಟು ನ್ಯೂಸಲ್ಲಿದೆ, ಭಾರತದ ಒಂದು ಹೆಮ್ಮೆಯ ಪ್ರೊಜೆಕ್ಟ್. ಸೊ ಇದು ಚಂದ್ರಯಾನ್ 1ನ್ನು ನಾವು ಈಗಾಗಲೇ 2008-09ರಲ್ಲೇ ಯಶಸ್ವಿಗೊಳಿಸಿದ್ದೀವಿ. ಸೊ ಈಗ ಚಂದ್ರಯಾನ್ Mission 2 ಸರದಿ. ಇದು ಸಂಪೂರ್ಣವಾಗಿ ಭಾರತ ನಿರ್ಮಿತವಾದಂಥ ಒಂದು ಮಿಷನ್ ಆಗಿದ್ದು, ಇದನ್ನು July 22ನೇ ತಾರೀಕು ಇಸ್ರೋದವರು ಹಾರಿಬಿಟ್ರು. ಸತೀಶ್ ಧವನ್ ಸ್ಪೇಸ್ ಸೆಂಟ್ರಿಂದ ಹಾರಿಬಿಟ್ರು. ಇದು ಸಾಕಷ್ಟು ದಿನಗಳ ಕಾಲ ಭೂಮಿಯನ್ನು ಸುತ್ತಾಕಿ ನೆಕ್ಸ್ಟು ಚಂದ್ರನ ಕಕ್ಷೆಗೆ ಹೋಗಿ ಚಂದ್ರನಲ್ಲಿ ಇಳಿಬೇಕಾಗಿತ್ತು. ಬಟ್ ಈಗ ಚಂದ್ರನ ಅಂಗಳದಲ್ಲಿ ಇಳಿಬೇಕಾದಾಗ ಸುಮಾರು 2 ಕಿಲೋಮೀಟರ್ ಡಿಸ್ಟೆನ್ಸ್ ಇರ್ತಾ ಇದ್ದಂಗೆ ಅದು ಭೂಮಿಯ ಜೊತೆಗೆ ಸಂಪರ್ಕವನ್ನು ಕಳೆದುಕೊಂಡಿದೆ. ಅದಕ್ಕೆ ನರೇಂದ್ರ ಮೋದಿಯವರು ಕೂಡ ನಿನ್ನೆ ರಾತ್ರಿ ಅದನ್ನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು ಚಂದ್ರಯಾನ್ ಮಿಷನ್ ಫೇಲ್ ಅಂತ ಹೇಳಂಗಿಲ್ಲ, ಯಾಕಂದರೆ ಸೈನ್ಸಲ್ಲಿ ಯಾವಾಗಿದ್ರೂ ಫೇಲ್ಯೂರ್ ಅಂತ ಇರೋದಿಲ್ಲ. ಪ್ರತಿಯೊಂದು ಸೆಟ್ಬ್ಯಾಕಿಂದ ನಾವು ಏನಾದರೂ ಒಂದನ್ನು ಕಲಿಬೇಕಾಗ್ತೈತಿ. ಸೊ ನಾವು ಅದನ್ನು ಕಲ್ತಿದ್ದೀವಿ. ಚಂದ್ರಯಾನ್ Mission 2ದಲ್ಲಾದಂಥ ಕೆಲವೊಂದು ಲೋಪದೋಷಗಳು ವಿಜ್ಞಾನಿಗಳಿಗೆ ಒಂದು ಹೊಸ
ನಾಲೆಜನ್ನು ಕೊಟ್ಟಿದ್ದಾವ, ಒಂದು ಹೊಸ ಎಕ್ಸ್ಪೀರಿಯೆನ್ಸನ್ನು ಕೊಟ್ಟಿದ್ದಾವ. ಇದನ್ನು ಫೇಲ್ಯೂರ್ ಅಂತೇಳಿ ಹೇಳೋಕೆ ಹೋಗ್ಬೇಡ್ರಿ ಅಂತೇಳಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ಹೇಳಿದರು. ಸೊ ಈ ಒಂದು ಪ್ರಚಲಿತ ವಿದ್ಯಮಾನದಲ್ಲಿ ಚಂದ್ರಯಾನ್ ಮಿಷನ್ ಟು ಇರೋದ್ರಿಂದ ಅದರ ಬಗ್ಗೆ ಒಂದೆರಡು ಪಾಯಿಂಟನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಇಲ್ಲಿ ಮೊದಲೇದಾಗಿ ಚಂದ್ರಯಾನ್ ಮಿಷನ್ ಟು ಯಾವ ರೀತಿ ಇದು ವರ್ಕ್ ಆಗೋದು. ಸೊ ಮೊದಲೇದಾಗಿ ಚಂದ್ರಯಾನ್ ಮಿಷನ್ ಟು ಅನ್ನೋದು ಭಾರತದ ಅತಿ ದೊಡ್ಡ ಪ್ರಾಜೆಕ್ಟ್ಗಳಲ್ಲಿ ಇದು ಕೂಡ ಒಂದು ಭಾರತದ ಹೆಮ್ಮೆಯ ಪ್ರಾಜೆಕ್ಟ್. ಈ ಒಂದು ಪ್ರಾಜೆಕ್ಟನ್ನು ಚಂದ್ರಯಾನ್ ಮಿಷನ್ ಟುವನ್ನು ಭೂಮಿಯಿಂದ ಚಂದ್ರನಲ್ಲಿಗೆ ತೆಗೆದುಕೊಂಡು ಹೋಗೋಕ್ಕೆ ಒಂದು ನೌಕೆ ಬೇಕು. ಈಗ ನಿಮಗಿಲ್ಲಿ ಕಾಣ್ತಾ ಇದೆ ಈ ಒಂದು ನೌಕೆ, ಇದನ್ನು GSLV Mk 3 ಅಂತ ಕರಿತೀವಿ. ಇದನ್ನು ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದಿಂದ ಉಡಾವಣೆ ಮಾಡಿದರು. July 22 ಇದನ್ನು ಉಡಾವಣೆ ಮಾಡಲಾಯಿತು. GSLV Mk 3 ಎಂಜಿನ್ ಅಂತ ಕರಿತೀವಿ, ಕ್ರಯೋಜೆನಿಕ್ ಎಂಜಿನ್ ಇದೆ. ಅಂದರೆ ಇಲ್ಲಿ ಲಿಕ್ವಿಡ್ ಹೈಡ್ರೋಜನ್ ಮತ್ತು ನೈಟ್ರೋಜನನ್ನು ಆಕ್ಸಿಜನನ್ನು ಇಲ್ಲಿ ಇಂಧನವಾಗಿ ಬಳಸ್ತಾ ಇದ್ದಾರೆ. ಈ ರೀತಿ ನೌಕೆ ಮೇಲೆ ಹೋಗ್ತಾ ಹೋಗ್ತಾ ಒಂದೊಂದೇ ಪಾರ್ಟ್ಗಳು ಕಳಚಿಕೊಳ್ತಾ ಹೋಗೋದು. ಮೊದಲು ಈ ಪೇಲೋಡನ್ನು ತೊಗೊಂಡೇನಿದು ನೌಕೆ ಹೋಗ್ತಾ ಇದೆ, ಇದು ಒಂದೊಂದೇ ಪಾರ್ಟ್ಗಳು ಕಳಿಸ್ತಾ ಹೋದಂಗೆ ಇದು ಭೂಮಿಯನ್ನು ಸುತ್ತಾಗ್ತಾ ಹೋಗ್ತದೆ. ಸೊ ಇದು ಸುಮಾರು ದಿನಗಳ ಕಾಲ, ಅಂದರೆ ಸುಮಾರು 20-22 ದಿನಗಳ ಕಾಲ ಭೂಮಿಯನ್ನು ಸುತ್ತಾಕುವಂಥದ್ದು ಇದರ ಕೆಲಸ. ಯಾಕಂದರೆ ಅಗತ್ಯವಾದಂಥ ಗುರುತ್ವಾಕರ್ಷಣ ಬಲವನ್ನು ತೆಗೆದುಕೊಳ್ಬೇಕು. ಸೊ ಈಗ ನಾವು ನೋಡ್ತಾ ಇದ್ದೀವಿ ಈ ನೌಕೆಯಿಂದ ಈ ಒಂದು ಮಿಷನ್ ಹೊರಗಡೆ ಬರ್ತಾ ಇದೆ. ದಿಸ್ ಇಸ್ ದಿ ಮೇನ್ ಚಂದ್ರಯಾನ್ ಮಿಷನ್ 2. ಸೊ ಇದು ಭೂಮಿಯನ್ನು ಸುತ್ತಾಕೋಕ್ಕೆ ಶುರು ಮಾಡೋದು. ಮತ್ತು ಭೂಮಿಯನ್ನು ಯಾವ ರೀತಿ ಸುತ್ತಾಕೋದಿದ್ದು, ಯಾವ ರೀತಿ ಆರ್ಬಿಟ್ ಮಾಡೋದು. ಸೊ ಇದು ಕೆಲವೊಂದು ಸಾರಿ ಭೂಮಿಗೆ ಭಾಳ ಸಮೀಪದಲ್ಲಿ ಬರೋದು, ಕೆಲವೊಂದು ಸಾರಿ ಭೂಮಿಯಿಂದ ಸಾಕಷ್ಟು ದೂರ ಹೋಗೋದು. ಸೊ ಸ್ವಲ್ಪ ಸಮೀಪ ಬರೋದು, ದೂರ ಹೋಗೋದು. ಈ ರೀತಿ ಒಂದು ಎಲಿಪ್ಟಿಕಲ್ ಆರ್ಬಿಟ್ ಒಳಗಡೆ ಈ ಒಂದು ನೌಕೆ ನಮ್ಮ ಭೂಮಿಯನ್ನು ಸುತ್ತಾಕೋದು. ಅಗತ್ಯವಾದಂಥ ಗುರುತ್ವಾಕರ್ಷಣ ಬಲ ಬರೋವರೆಗೂ ಕೂಡ ಇದನ್ನು ಸುತ್ತಾಗ್ತಾ ಇರೋದು. ಇದೇ ಥರ ನಾವಿಲ್ಲಿ ನೋಡ್ತಾ ಇದ್ವಿ. ಈ ಥರ ಸುತ್ತಾಗ್ತಾ ಏನಾಗೋದು ಅಂತಂದರೆ ಗುರುತ್ವಾಕರ್ಷಣ ಬಲ ಬಂದಂಗೆ ಸುಮಾರು 100,000 km ಎತ್ತರದ ಕಕ್ಷೆಗೆ ಹೋಗೋದು. ಈಗ ನಾವು ನೋಡ್ತಾ ಇದ್ದೀವಿ ಇಲ್ಲಿ ನೌಕೆ ಸುತ್ತಾಕೋದನ್ನು ಬಂದ್ ಮಾಡ್ತು. ಈಗ 100,000 km ಎತ್ತರದ ಕಕ್ಷೆಗೆ ಬಂದು ಚಂದ್ರನ ಕಕ್ಷೆಗೆ ಬರೋದು. ಈಗ ನೌಕೆ ಚಂದ್ರನನ್ನು ಸುತ್ತಾಕೋಕ್ಕೆ ಶುರು ಮಾಡೋದು. ಇಲ್ಲಿ ಸುಮಾರು ಸುತ್ತುಗಳ ಕಾಲ ಚಂದ್ರನನ್ನು ಸುತ್ತಾಗ್ತಾ ಇದೆ. ಈಗಿದೇನು ಚಂದ್ರನನ್ನು ಸುತ್ತಾಗ್ತಾ ಇದೆ, ಇದನ್ನು ನಾವೇನಂತ ಕರಿತೀವಿ, ಆರ್ಬಿಟರ್ ಅಂತ ಕರಿತೀವಿ. ಆರ್ಬಿಟರ್ ಅಂತಂದರೆ ಇದರ ಕೆಲಸ ಆರ್ಬಿಟರ್ ಚಂದ್ರನನ್ನು ಆರ್ಬಿಟ್ ಮಾಡೋದು. ಇಟ್ ವಿಲ್ ಗೋಯಿಂಗ್ ಟು ಆರ್ಬಿಟ್ ಅರೌಂಡ್ ದಿ ಮೂನ್. ಈ ಆರ್ಬಿಟರ್ ಒಳಗಡೆ ಇನ್ನೊಂದು ಪಾರ್ಟ್ ಇದೆ, ಅದನ್ನು ಲ್ಯಾಂಡರ್ ಅಂತ ಕರಿತೀವಿ. ಅದರೊಳಗಡೆ ಇನ್ನೊಂದು ಪಾರ್ಟ್ ಇದೆ, ಅದನ್ನು ರೋವರ್ ಅಂತ ಕರಿತೀವಿ. ಈಗಿದು ಚಂದ್ರನಲ್ಲಿ ಸುತ್ತಾಗ್ತಾ ಆಗ್ತಾ ಆರ್ಬಿಟರಿಂದ ಲ್ಯಾಂಡರ್ ಸಪರೇಟ್ ಆಗುವಂಥದ್ದು. ಈಗ ಇಲ್ಲಿ ನಮಗೆ ಲ್ಯಾಂಡರ್ ಇದೆ, ಈ ಲ್ಯಾಂಡರ್ ಒಳಗಡೆ ಬರ್ತದೆ. ಈ ಲ್ಯಾಂಡರ್ ಸ್ಲೋ ಆಗಿ ಒಳಗಡೆ ಬರ್ತಾ ಬರ್ತಾ ಚಂದ್ರನಿಗೆ ಇನ್ನೂ ಸಮೀಪ ಬರೋದಿದೆ. ಇಲ್ಲಿ ನಾವು ನೋಡ್ತಾ ಇದ್ದೀವಿ ಆರ್ಬಿಟರ್ ಲ್ಯಾಂಡರ್ ಎರಡೂ ಸುತ್ತಾಗ್ತಾ ಇದ್ದಾವ. ಸೊ ಈಗ ಆರ್ಬಿಟರಿಂದ ಲ್ಯಾಂಡರ್ ಕೆಳಗಡೆ ಬರ್ತಾ ಇದೆ. ಇಲ್ಲಿ ಲ್ಯಾಂಡರ್ ಬಂತು, ಇದು ಲ್ಯಾಂಡರನ್ನೇ ಹೋಗಿ ಇನ್ನು ನೆಕ್ಸ್ಟು ಚಂದ್ರನ ಮೇಲೆ ಇಳಿಯುವಂಥದ್ದು. ಇದು ಚಂದ್ರನಲ್ಲಿ ದಕ್ಷಿಣ ಧ್ರುವದಲ್ಲಿ ಹೋಗ್ತಾ ಇರತಕ್ಕಂಥ ಪ್ರಥಮ ನೌಕೆ. ಇಲ್ಲಿವರೆಗೆ ಯಾವುದೇ ದೇಶಗಳು ಚಂದ್ರನ ದಕ್ಷಿಣ ಧ್ರುವಕ್ಕೆ ಯಾವುದೇ ನೌಕೆಯನ್ನು ಕಳಿಸಿಲ್ಲ, ಬಟ್ ಭಾರತ ಈ ಒಂದು ವಿಶಿಷ್ಟವಾದ ಪ್ರಯತ್ನಕ್ಕೆ ಕೈ ಹಾಕಿತ್ತು. ಸೊ ಈಗ ಲ್ಯಾಂಡರ್ ಏನಿದೆ, ಈ ಲ್ಯಾಂಡರ್ಗೆ ಹೆಸರು ಕೂಡ ಇಟ್ಟಿದ್ದಾರೆ ವಿಕ್ರಮ್ ಅಂತೇಳಿ. ಯಾಕಂದರೆ ವಿಕ್ರಮ್ ಸಾರಾಭಾಯಿ ಅವ್ರದ್ದು ಆ ಒಂದು ಹೆಸರನ್ನು ಕೊಟ್ಟಿದ್ದಾರೆ. ಸೊ ವಿಕ್ರಮ್ ಲ್ಯಾಂಡರ್, ಸೊ ವಿಕ್ರಮ್ ಲ್ಯಾಂಡರ್ ಇದೆ, ಇದು ಇಲ್ಲಿ ಕೆಳಗಡೆ ಇಳಿತಾ ಇದೆ ಭೂಮಿಯ ಮೇಲೆ. ಸೊ ಇದು ಇಳಿಬೇಕಾದಾಗ ಕೆಲವೊಂದು ನಿಷ್ಕಾಶವನ್ನು ಓಪನ್ ಮಾಡ್ತೀವಿ. ನಿಷ್ಕಾಶ ಓಪನ್ ಮಾಡೋದ್ರಿಂದ ಬರುವಂಥ ಸ್ಪೀಡ್ ಕೂಡ ಕಡಿಮೆ ಆಗುತ್ತೆ. ಸೊ ಈಗ ಲ್ಯಾಂಡರ್ ಏನಿದೆ, ಇದು ಭೂಮಿಯ ಜೊತೆಗೆ ಸಂಪರ್ಕದಲ್ಲಿ ಇರುತ್ತೆ. ಸೊ ಈಗ ಈ ಲ್ಯಾಂಡರ್ ಒಳಗಿನಿಂದ ಒಂದು ಪಾರ್ಟ್ ಹೊರಗಡೆ ಬರೋದು, ಇದನ್ನು ನಾವು ರೋವರ್ ಅಂತ ಕರಿತೀವಿ. ರೋವರ್, ಲ್ಯಾಂಡರ್ ಒಳಗಿನಿಂದ ಹೊರಗಡೆ ಬರುವಂಥ ಪಾರ್ಟು ರೋವರ್. ಇದು ಮುಖ್ಯವಾಗಿ ಚಂದ್ರನ ಅಂಗಳದಲ್ಲಿ ಸುತ್ತಾಕಿ ಅಲ್ಲಿರ್ತಕ್ಕಂಥ ಕಲ್ಲು ಮಣ್ಣು ಅಲ್ಲಿರ್ತಕ್ಕಂಥ ಅನಿಲಗಳನ್ನು ಇದನ್ನೆಲ್ಲ ಟೆಸ್ಟ್ ಮಾಡುವಂಥದ್ದು. ಮತ್ತು ಈ ರೋವರ್ಗೆ ಏನು ಹೆಸರು ಕೊಟ್ಟಿದ್ದಾರೆ, ರೋವರ್ಗೆ ಪ್ರಜ್ಞಾನ್ ಅಂತ ಹೆಸರು ಕೊಟ್ಟಿದ್ದಾರೆ. ಈ ರೋವರ್ ಏನಿದೆ, ಯಾವಾಗಿದ್ದರೂ ಚಂದ್ರನನ್ನು ಸುತ್ತುತ್ತಾ ಇರತಕ್ಕಂಥ ಒಂದು ಆರ್ಬಿಟರ್ ಏನಿದೆ, ಆರ್ಬಿಟರ್ ಜೊತೆ ಸಂಪರ್ಕ ಇರೋದು, ಈ ಸಂಪರ್ಕ ಇಟ್ಕೊಳ್ತಾ ಇದೆ. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಓಕೆ. ಸೊ ಇದು ರೋವರ್ ಹೋಗ್ತಾ ಇದೆ, ಇದು ಆರ್ಬಿಟರ್ ಜೊತೆ ಸಂಪರ್ಕ ಇಟ್ಕೊಂಡು ಭೂಮಿಗೆ ಒಂದು ಮಾಹಿತಿಯನ್ನು ರವಾನೆ ಮಾಡುವಂಥದ್ದು. ಈ ರೀತಿ ಚಂದ್ರಯಾನ್ ಮಿಷನ್ 2 ಒಂದು ಪ್ಲ್ಯಾನಿಂಗ್ ಇತ್ತು. ಬಟ್ ಇತ್ತೀಚೆಗೆ ಅದು ನಿನ್ನೆ ರಾತ್ರಿ ಅದನ್ನು ಪ್ಲ್ಯಾನ್ ಮಾಡಬೇಕಾದಾಗ ಪ್ಲ್ಯಾನ್ ಯಶಸ್ವಿ ಕೊನೆಯ ಹಂತದೊಳಗಡೆ ಅದು ಭೂಮಿಯ ಜೊತೆ ಸಂಪರ್ಕವನ್ನು ಕಳೆದುಕೊಂಡಿದೆ ಅಂತ ಹೇಳ್ಬೋದು. ಸೊ ಇನ್ನು ಮುಂದುವರೆದಂತೆ ಪ್ರಜಾವಾಣಿ ನ್ಯೂಸ್ ಪೇಪರಲ್ಲಿ ಇನ್ನೊಂದು ಎಡಿಟೋರಿಯಲ್ ಬಂದಿದೆ, ನಿಯಮ ಪಾಲನೆ ಚಾಲಕರ ಕರ್ತವ್ಯ, ರಸ್ತೆ ನಿರ್ವಹಣೆ ಸರ್ಕಾರದ ಹೊಣೆ ಅಂತ ಬಂದಿದೆ. ಈಗಾಗಲೇ ಕೇಂದ್ರ ಸರ್ಕಾರದವರು ಮೋಟಾರು ವಾಹನ ಕಾಯ್ದೆಗೆ ತಿದ್ದುಪಡಿಯನ್ನು ತೆಗೆದುಕೊಂಡು ಬಂದಿದ್ದಾರೆ. ಈ ಹಿಂದೆ 1988 ಒಂದು ಕಾಯ್ದೆಯನ್ನು ಮಾಡಿದರು, ಬಟ್ ಆ ಕಾಯ್ದೆಯಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದ ದಂಡ ಮತ್ತು ಶಿಕ್ಷೆ ಇತ್ತು. ಹೀಗಾಗಿ ಯಾರೂ ಸಂಚಾರ ನಿಯಮವನ್ನು
ಪಾಲನೆ ಮಾಡ್ತಾ ಇರಲಿಲ್ಲ, ಮತ್ತು ಶಿಸ್ತು ತರೋಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಹೀಗಾಗಿ ಒಂದು ಶಿಸ್ತು ತರಬೇಕು, ಸಂಚಾರ ನಿಯಮವನ್ನು ಭಾಳ ಬಿಗಿಗೊಳಿಸಬೇಕು ಅಂತ ಒಂದು ದೃಷ್ಟಿಕೋನದೊಳಗಡೆ ಇವತ್ತು ಕೇಂದ್ರ ಸರ್ಕಾರ ಈ ಒಂದು ನಿಯಮಗಳನ್ನು ತಂದಿದೆ. ಭಾರೀ ಪ್ರಮಾಣದ ದಂಡಗಳನ್ನು ಕೂಡ ಹಾಕ್ತಾ ಇದೆ. ಸೊ ಇದು ಸರಿಯಾಗಿ ನಿರ್ವಹಣೆ ಆಗಬೇಕು, ಅದು ಮತ್ತು ರಸ್ತೆಯ ನಿರ್ವಹಣೆ ಕೂಡ ಸರ್ಕಾರದ ಮೇಲಿದೆ ಅಂತೇಳಿ ಈ ಎಡಿಟೋರಿಯಲಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಮಾತು ಏನಂತಂದರೆ, ಈ ಕಾಯ್ದೆಯನ್ನು ರೂಪಿಸಿರೋದು ಅಪರಾಧಗಳನ್ನು ತಡೆಯ ಸಲುವಾಗಿ ಹೊರತು ಜನರನ್ನು ಶಿಕ್ಷಿಸೋ ಉದ್ದೇಶ ಇಲ್ಲ. ಆದ್ದರಿಂದ ನಿಯಮ ಇರುವುದು ಉಲ್ಲಂಘಿಸುವುದಕ್ಕಾಗಿಯೇ ಅಂತಕ್ಕಂಥ ಒಂದು ನಮ್ಮ ಜನರ ಮನೋಭಾವನೆಯನ್ನು ಕಡಿಮೆ ಮಾಡಬೇಕಾಗಿದೆ. ಇಲ್ಲಿ ಪೊಲೀಸ್ ಇಲಾಖೆ ಕೂಡ ಅಷ್ಟೇ ದಕ್ಷತೆಯಿಂದ ವರ್ಕ್ ಮಾಡಬೇಕಾಗಿದೆ. ಇದರ ಜೊತೆಗೆ ಸುಗಮ ಮತ್ತು ಸುರಕ್ಷಿತವಾದಂಥ ಸಂಚಾರ ವ್ಯವಸ್ಥೆಯನ್ನು ಕೂಡ ಕಲ್ಪಿಸುವಂಥ ಸರ್ಕಾರದ ಹೊಣೆ ಇದೆ. ಯಾಕಂದರೆ ಜನ ಬರೀ ದಂಡ ಕೊಟ್ಟರೆ ಸಾಲದು, ಎಷ್ಟೋ ಕಡೆ ನಮಗೆ ಪಾರ್ಕಿಂಗ್ ವ್ಯವಸ್ಥೆ ಇರೋದಿಲ್ಲ, ಯಾವುದೇ ಎಷ್ಟೋ ಕಡೆ ಅವೈಜ್ಞಾನಿಕವಾಗಿ ರಸ್ತೆಗಳನ್ನು ನಿರ್ಮಾಣ ಮಾಡಿರ್ತಾರೆ. ಇಂಥವೆಲ್ಲವನ್ನೂ ಕೂಡ ಸರ್ಕಾರ ಸ್ವಲ್ಪ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅದನ್ನು ಕೂಡ ಸರಿ ಮಾಡಬೇಕು. ಹೆಲ್ಮೆಟ್ಟು, ಸೀಟ್ ಬೆಲ್ಟ್ನಂಥ ಸುರಕ್ಷತಾ ಸಾಧನಗಳ ಬಳಕೆಗೆ ಮಹತ್ವವನ್ನು, ಆ ಬಳಕೆಯನ್ನು ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಜನರಲ್ಲಿ ಅರಿವನ್ನು ಉಂಟು ಮಾಡಬೇಕು. ಅಂದರೆ ಕೇವಲ ದಂಡ ಹಾಕೋದ್ರಿಂದ ಎಲ್ಲ ಸರಿಯಾಗೋದಿಲ್ಲ, ಜನರ ಮನೋಭಾವನೆಗಳು ಚೇಂಜ್ ಆಗಬೇಕು. ಮೈಂಡ್ ಸೆಟ್ ಆಫ್ ದ ಪೀಪಲ್ ನೀಡ್ಸ್ ಟು ಬಿ ಚೇಂಜ್ಡ್ ಅಂತೇಳಿ ಈ ಒಂದು ಎಡಿಟೋರಿಯಲಲ್ಲಿ ಒಂದು ಆಶಯ ವ್ಯಕ್ತವಾಗಿದೆ. ಇನ್ನು ಮುಂದುವರೆದಂತೆ, ಕೆಲವು ದಿನಗಳ ಹಿಂದೆ ಕೇಂದ್ರ ಸರ್ಕಾರ ಒಂದು ಕಾನೂನನ್ನು ತೆಗೆದುಕೊಂಡು ಬಂದರು, UAPA ಅಂತ ಕರಿತೀವಿ, ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಅಂತ ಕರಿತೀವಿ. ಸೊ ಕಾನೂನುಬಾಹಿರ ಚಟುವಟಿಕೆ ತಿದ್ದುಪಡಿ ಕಾಯ್ದೆ 2019. UAPA ಅನ್ನುವಂಥದ್ದು ಒಂದು ಕಾನೂನು ಇತ್ತು 1967 ಮಾಡಿದ್ದು. ಇಲ್ಲಿ ಸೆಕ್ಷನ್ 35 ತಿದ್ದುಪಡಿ ಮಾಡಿ ಈಗ ಕೇಂದ್ರ ಸರ್ಕಾರ ಒಂದು ಅಧಿಕಾರವನ್ನು ತನ್ನಲ್ಲಿ ಇರಿಸಿಕೊಂಡಿದೆ. ಯಾವ ಅಧಿಕಾರ ಅಂತಂದರೆ, ಯಾವುದೇ ವ್ಯಕ್ತಿಯ ಬಗ್ಗೆ ನಮಗೆ ಸಂಶಯ ಬಂತು, ಆ ವ್ಯಕ್ತಿಯನ್ನು ಭಯೋತ್ಪಾದಕ ಅಂತೇಳಿ ಗುರುತಿಸಬಹುದು. ಆ ವ್ಯಕ್ತಿಯನ್ನು ಮತ್ತು ಆ ವ್ಯಕ್ತಿ ಯಾವ ಸಂಘಟನೆಯಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಅದನ್ನು ಭಯೋತ್ಪಾದನಾ ಸಂಘಟನೆ ಅಂತ ಕರಿಬೋದು. ಇಂಥ ಒಂದು ತಿದ್ದುಪಡಿಯನ್ನು ಮಾಡಿದರು. ಬಟ್ ಕೆಲವು ಜನ ಏನು ಹೇಳ್ತಾ ಇದ್ದಾರೆ, ಯಾರು ಭಯೋತ್ಪಾದಕರು ಯಾರು ಭಯೋತ್ಪಾದಕರು ಅಲ್ಲ, ಇದನ್ನು ನ್ಯಾಯಾಲಯ ಥಿಂಕ್ ಮಾಡಬೇಕು, ನ್ಯಾಯಾಲಯ ವಿಚಾರಣೆ ಮಾಡಬೇಕು, ಸಾಕ್ಷಿಗಳನ್ನು ಕೇಳಬೇಕು, ಆ ಸಾಕ್ಷಿ ಆಧಾರದ ಮೇಲೆ ನ್ಯಾಯಾಲಯ ತೀರ್ಪು ಕೊಡಬೇಕು, ಇದನ್ನೆಲ್ಲ ಗೌರ್ಮೆಂಟ್ ಮಾಡಬಾರ್ದು. ಗೌರ್ಮೆಂಟಲ್ಲಿರುವಂಥ ಅಧಿಕಾರಿಗಳು ಈಗಾಗಲೇ ಇರ್ತಕ್ಕಂಥ ಕಾನೂನನ್ನು ಇಂಪ್ಲಿಮೆಂಟೇಷನ್ ಮಾಡೋದು. ಬಟ್ ಯಾವುದೇ ಕೋರ್ಟಲ್ಲಿ ಇದರ ಬಗ್ಗೆ ವಿಚಾರಣೆ ಆಗದೆ ಒಬ್ಬ ವ್ಯಕ್ತಿಯನ್ನು ಭಯೋತ್ಪಾದಕ ಅನ್ನೋದು ತಪ್ಪಾಗೋದು. ಸೊ ಹೀಗಾಗಿ ಇದು ನಮ್ಮಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ, ರೈಟ್ ಟು ಫ್ರೀಡಮ್ ಆಫ್ ಫ್ರೀ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್, ಮತ್ತು ಇದ್ರ ಜೊತೆಗೆ ರೈಟ್ ಟು ಈಕ್ವಾಲಿಟಿ, ಸಮಾನತೆ ಹಕ್ಕನ್ನು ಉಲ್ಲಂಘನೆ ಮಾಡ್ತಾ ಇದೆ ಅಂತೇಳಿ ಕೆಲವು ಜನ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಮಾಡಿದರು. ಸೊ ಈಗ ಆ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಒಂದು ನೋಟಿಸನ್ನು ನೀಡಿದೆ. ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡೋಣ ಯಾವ ರೀತಿ ಇಲ್ಲಿ ಸುಪ್ರೀಂ ಕೋರ್ಟ್ಗೆ ಕೇಂದ್ರ ಸರ್ಕಾರ ಆನ್ಸರನ್ನು ಕೊಡುತ್ತದೆ. ಇನ್ನು ಮುಂದಿನದಾಗಿ, ಸೊ ಕ್ರಾಂತಿ ಗೀತೆ. ಸೊ ಇಲ್ಲೇನಾಗಿದೆ ಅಂತಂದರೆ, ನಿಮಗೆಲ್ಲ ಗೊತ್ತೇ ಇದೆ ವಂದೇ ಮಾತರಂ ಗೀತೆ, ಇದನ್ನು ಬರೆದವರು ಬಂಕಿಂ ಚಂದ್ರ ಚಟರ್ಜಿ ಅವರು. ಸೊ ಇದರ ಬಗ್ಗೆ, ಈ ಗೀತೆಯನ್ನು ರಚಿಸಿದವರು ರಾಷ್ಟ್ರಭಕ್ತ ಬಂಕಿಂ ಚಂದ್ರ ಚಟರ್ಜಿ. 1875 ಈ ಸೆಪ್ಟೆಂಬರ್ 7 ಅವತ್ತು ಈ ಒಂದು ಗೀತೆಯನ್ನು ರಚಿಸಿದ್ದರಿಂದ ಇವತ್ತಿನ ದಿನ ಕೂಡ ಸೆಪ್ಟೆಂಬರ್ 7 ಇದೆ. ಸೊ ಅವತ್ತಿನಿಂದ ಪ್ರತಿ ವರ್ಷ ಸೆಪ್ಟೆಂಬರ್ 7 ವಂದೇ ಮಾತರಂ ದಿನ ಅಂತಲೇ ಗುರುತು ಮಾಡ್ತಾ ಬರ್ತಾ ಇದೆ. ಸೊ ಇದು ಸ್ವಲ್ಪ ನಿಮಗೆ ಗಮನದಲ್ಲಿರಬೇಕು, ಸೆಪ್ಟೆಂಬರ್ 7 1875. ಇನ್ನು ಮುಂದಿನದಾಗಿ, ಹವಾಲಾ ಜಾಲ, ಹವಾಲಾ ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಇದು ಸಾಕಷ್ಟು ನ್ಯೂಸಲ್ಲಿದೆ. ಈಗಾಗಲೇ ನಮ್ಮ ದೇಶದೊಳಗಡೆ ಪ್ರಮುಖ ರಾಜಕಾರಣಿಗಳ ಬಂಧನ ಆಗಿದೆ. ಈ ಒಂದು ಬಂಧನವನ್ನು ಮಾಡಿದವರು ED, ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅಥವಾ ಜಾರಿ ನಿರ್ದೇಶನಾಲಯ ಅಂತ ಕರಿತೀವಿ. ಯಾಕೆ ಈ ಒಂದು ಅರೆಸ್ಟ್ಗಳನ್ನು ಮಾಡ್ತಾ ಇದ್ದಾರೆ ಅಂತಂದರೆ, ಇಲ್ಲಿ ಕೇಸ್ ಫೈಲ್ ಆಗಿರೋದು ಹವಾಲಾ ಜಾಲದ ಬಗ್ಗೆ. ಹವಾಲಾ ಜಾಲ ಅಂತಂದರೆ ಏನು? ಇದು ಒಂದು ಅಕ್ರಮವಾಗಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹಣವನ್ನು ವರ್ಗಾವಣೆ ಮಾಡೋದು. ಬಟ್ ಆ್ಯಕ್ಚುಲಿ ಮನಿ ಟ್ರಾನ್ಸ್ಫರ್ ಆಗೋದಿಲ್ಲ, ವಿಥೌಟ್ ಮನಿ. ಓಕೆ, ಸೊ ವಿಥೌಟ್ ಮೂಮೆಂಟ್ ಆಫ್ ದ ಮನಿ, ಮನಿ ವಿಲ್ ಗೋಯಿಂಗ್ ಟು ಟ್ರಾನ್ಸ್ಫರ್. ಫಾರ್ ಎಕ್ಸಾಂಪಲ್, ಇಲ್ಲಿ ಬೆಂಗಳೂರಿದೆ, ಇಲ್ಲಿ ಡೆಲ್ಲಿ ಇದೆ. ಬೆಂಗಳೂರಿಂದ ನಾವು ಡೆಲ್ಲಿಗೆ ಹಣ ವರ್ಗಾವಣೆ ಮಾಡಬೇಕು, ಬಟ್ ಇದು ಕಪ್ಪು ಹಣ ಇದೆ. ನಾವು ವೈಟ್ ಮನಿ ಇತ್ತಂದರೆ ಆರಾಮಾಗಿ ನಾವೇ ತೊಗೊಂಡು ಹೋಗ್ಬೋದು, ಬಟ್ ಇಲ್ಲಿ ಕಪ್ಪು ಹಣ ಇರೋದ್ರಿಂದ ಎಲ್ಲಾದರೂ ರೇಡ್ ಆಯ್ತಂದರೆ ಸಿಕ್ಕಾಕೊಳ್ಳುವಂಥ ಚಾನ್ಸಸ್ ಇರೋದು. ಸೊ ಅದಕ್ಕಾಗಿ ಯಾವ ರೀತಿ ಮಾಡಬೇಕು, ಬೆಂಗಳೂರಲ್ಲಿ ಒಬ್ಬರು ಹವಾಲಾ ಏಜೆಂಟ್ ನಂಬರ್ 1. ಸೊ ಹವಾಲಾ ಏಜೆಂಟ್ ನಂಬರ್ 1 ಹೋಗಿ ನಾವು ದುಡ್ಡು ಕೊಡಬೇಕು. ಇವನು ಫೋನ್ ಮಾಡಿ ಹವಾಲಾ ಏಜೆಂಟ್ ನಂಬರ್ 2, ಡೆಲ್ಲಿಯಲ್ಲಿ ಇರ್ತಕ್ಕಂಥ ಏಜೆಂಟ್ ನಂಬರ್ 2 ಫೋನ್ ಮಾಡಿ ಹೇಳೋದು. ಸೊ ಈ ವ್ಯಕ್ತಿ, ಒಬ್ಬರು ವ್ಯಕ್ತಿ ಹೆಸರು ಹೇಳೋದು, ಆ ವ್ಯಕ್ತಿ ಡೆಲ್ಲಿಯಲ್ಲಿ ಈ ವ್ಯಕ್ತಿ ಕಡೆ ಹೋದ ತಕ್ಷಣವೇ ಅಷ್ಟು ದುಡ್ಡನ್ನು ಕೊಡೋದು. ಸೊ ಇದಕ್ಕಾಗಿ ಒಂದು ಏನಾದರೂ ಸಿಂಪಾಲಿಕ್ ಕೋಡ್ ವರ್ಡ್ ಯೂಸ್ ಮಾಡೋದು, ಅಥವಾ ಯಾವುದಾದ್ರೂ ಪೇಂಟಿಂಗನ್ನು ಕೊಡೋದು, ಅಥವಾ ಹೆಚ್ಚಾಗಿ ಹವಾಲಾ ದಂಧೆ ಒಳಗಡೆ 10 ರೂಪಾಯಿ ನೋಟುಗಳನ್ನು ಬಳಸ್ತಾರೆ. 10 ರೂಪಾಯಿ ನೋಟು ಅದನ್ನು 2 ಭಾಗ ಮಾಡಿ, ಒಂದು ಭಾಗ ಇವ್ರ ಕಡೆ ಇಟ್ಕೊಳ್ಳೋದು, ಇನ್ನೊಂದು ಭಾಗ ಇವ್ರ ಕಡೆ, ಅಂದರೆ 2 ಕಡೆ ಸೇಮ್ ನಂಬರ್ ಇರೋದ್ರಿಂದ ಅದನ್ನು ಪತ್ತೆ ಹಚ್ಚಿ
ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಅಕ್ರಮವಾಗಿ ಕಪ್ಪು ಹಣವನ್ನು ಹಣ ವರ್ಗಾವಣೆ ಮಾಡುವಂಥ ಜಾಲ ಇತ್ತು. ಹವಾಲ ದಂಧೆ ಅಂತ ಕರಿತೀವಿ, ಅಂಡರ್ ವರ್ಲ್ಡ್ ಆ್ಯಕ್ಟಿವಿಟಿ. ಸೊ ಇದನ್ನು ಈಗಾಗಲೇ ಕೆಲವು ಜನ ರಾಜಕಾರಣಿಗಳು ಮಾಡಿ ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿದ್ದಕ್ಕಾಗಿ ಅವರ ವಿರುದ್ಧ ಕೇಸನ್ನು ದಾಖಲೆ ಮಾಡಿದರು. ಸೊ ಇಲ್ಲಿ ಕಾನೂನು ಏನು ಹೇಳ್ತೈತಿ, ಇಲ್ಲಿ ಹವಾಲಾ ವಿರುದ್ಧ ಈಗಾಗಲೇ ಕಾನೂನುಗಳಿದ್ದಾವೆ. ಮೊದಲೇ ಕಾನೂನು ಇದೆ ನಮ್ಮಲ್ಲಿ, FEMI ಅಂತ ಕರಿತೀವಿ, ಅಂದರೆ ವಿದೇಶಿ ವಿನಿಮಯ ನಿರ್ವಹಣೆ ಕಾಯ್ದೆ, ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಆಫ್ 2000, ಇದರ ಜೊತೆಗೆ PMLI ಅಂತ ಕರಿತೀವಿ, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟಿವಿಟಿ, ಅಕ್ರಮ ಹಣಕಾಸು ವರ್ಗಾವಣೆ ತಡೆ ಕಾಯ್ದೆ. ಈ ಎರಡೂ ಕಾಯ್ದೆಗಳ ಅಡಿಯಲ್ಲಿ ಇವತ್ತು ಜಾರಿ ನಿರ್ದೇಶನಾಲಯ ಈ ಒಂದು ಕ್ರಮವನ್ನು ತೆಗೆದುಕೊಳ್ತಾ ಇದೆ. ಮತ್ತು ತಪ್ಪಿತಸ್ಥರಿಗೆ ಶಿಕ್ಷೆಯಲ್ಲಿ ಸುಮಾರು 3-7 ವರ್ಷದ ತನಕ ಜೈಲು ಶಿಕ್ಷೆ ವಿಧಿಸೋ ಕೂಡ ಅವಕಾಶವಿದೆ. ನಿರ್ದಿಷ್ಟ ಕ್ರಿಮಿನಲ್ ಅಪರಾಧಗಳಿಗೂ ಸಾಬೀತಾದರೆ ಗರಿಷ್ಠ 10 ವರ್ಷದ ತನಕ ಶಿಕ್ಷೆಯನ್ನು ವಿಧಿಸಬಹುದು. ಈ ರೀತಿಯಾಗಿ ಒಂದು ಸ್ಟ್ರಿಕ್ಟ್ ಆದಂಥ ಕಾಯ್ದೆಗಳು ಕೂಡ ಇದ್ದಾವೆ. ಆದರೆ ಒಂದು ಗೊತ್ತಿರಬೇಕು, ಇತ್ತೀಚೆಗೆ ದೇಶದೊಳಗಡೆ ಹವಾಲಾ ಪ್ರಕರಣಗಳು ಜಾಸ್ತಿ ಆಗ್ತಾಯಿದ್ವು. ನಮ್ಮ ದೇಶದ ಒಳಗಡೆ ಒಂದೊಂದು ನಗರಗಳ ನಡುವೆ ಅಕ್ರಮವಾಗಿ ಹಣ ವರ್ಗಾವಣೆ ಆಗ್ತಾಯಿದೆ. ನಮ್ಮ ದೇಶದಿಂದ ಹೊರದೇಶಕ್ಕೂ ಕೂಡ ಅಕ್ರಮವಾಗಿ ಹಣ ವರ್ಗಾವಣೆ ಆಗ್ತಾಯಿದೆ. ಸೊ ಇದೆಲ್ಲ ಗಮನದಲ್ಲಿಟ್ಕೊಂಡು ಸೊ ED ಅವರು ಈ ಒಂದು ಚಾರ್ಜ್ ಶೀಟನ್ನು ಹಾಕಿದ್ದಾರೆ. ಸೊ ಅದು ಈಗಾಗಲೇ ನಮಗೆ ಗೊತ್ತಿದೆ. ಬಟ್ ನಮಗೆ ಇದ್ರ ಬಗ್ಗೆ ಯಾರ ವಿರುದ್ಧ ಕೇಸ್ ಹಾಕಿದ್ದಾರೆ ಏನು ಅದು ನಮಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ಹವಾಲಾ ಅಂತಂದರೆ ಏನು, ಅದನ್ನು ತಡೆಗಟ್ಟಕ್ಕೆ ಇರತಕ್ಕಂಥ ಕಾಯ್ದೆಗಳು ಏನು, ಮತ್ತು ಅದರೊಳಗಡೆ ಏನು ಶಿಕ್ಷೆ ಇದೆ. ಮತ್ತು ED ಅಂತಂದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, ಜಾರಿ ನಿರ್ದೇಶನಾಲಯ. ಇದು ಭಾರತ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡುವಂಥ ಒಂದು ಸಂಸ್ಥೆ. ಇಲ್ಲಿ ಇಂಡಿಯನ್ ರೆವೆನ್ಯೂ ಸರ್ವಿಸ್ IRS ಆಫೀಸರ್ಸು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಆಗಿ ನಿರ್ದೇಶನಗೊಂಡಿರ್ತಾರೆ. ಇನ್ನು ಮುಂದಿನದಾಗಿ ಆಕಾಶ್ ಕ್ಷಿಪಣಿ. ಪಾಕಿಸ್ತಾನ್ ಮತ್ತು ಚೀನಾದ ಗಡಿ ಒಳಗಡೆ ಒಂದು ದಾಳಿ ಮಾಡ್ತಕ್ಕಂಥ ನಮ್ಮಲ್ಲಿ ಆಕಾಶ್ ಕ್ಷಿಪಣಿಯನ್ನು ಅಲ್ಲಿ ಗಡಿಯೊಳಗಡೆ ನಿಯೋಜನೆ ಮಾಡಬೇಕಂತೇಳಿ ನಮ್ಮ ಸರ್ಕಾರ ಒಂದು ಕ್ರಮ ತೆಗೆದುಕೊಂಡಿದೆ. ಅದಕ್ಕಾಗಿ ರಕ್ಷಣಾ ವ್ಯವಸ್ಥೆಯೊಳಗಡೆ ಒಂದು ಖರೀದಿಗೆ ಕೂಡ ಕೇಂದ್ರ ಸರ್ಕಾರ ಮುಂದಾಗಿದೆ. ಮತ್ತು ಎಲ್ಲಿಂದ ಖರೀದಿ ಮಾಡೋದು? ಸೊ ಇದನ್ನು ಖರೀದಿ ಮಾಡ್ತಾ ಇರೋದು DRDO ಖರೀದಿ ಮಾಡ್ತಾ ಇರೋದು, ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಇದು ಭೂಮಿಯ ಮೇಲ್ಮೈನಿಂದ ಆಕಾಶಕ್ಕೆ ನೆಗೆದು ಅಲ್ಲಿರ್ತಕ್ಕಂಥ ಯುದ್ಧ ವಿಮಾನಗಳಿರ್ಬೋದು ಅಥವಾ ಯಾವುದೇ ಡ್ರೋನ್ಗಳಿರ್ಬೋದು ಅದನ್ನು ಹೊಡೆದಾಕುವಂಥ ಸಾಮರ್ಥ್ಯ ಇದೆ. ಸೊ 15 ಆಕಾಶ ಕ್ಷಿಪಣಿಗಳನ್ನು ತೆಗೆದುಕೊಳ್ಳೋಕ್ಕೆ ಸುಮಾರು 5,000 ಕೋಟಿ ರೂಪಾಯಿ ವೆಚ್ಚವನ್ನು ನಮ್ಮ ಗೌರ್ಮೆಂಟ್ ಇವತ್ತು ಭರಿಸ್ತಾ ಇದೆ. ಸೊ ಇದು ಆಕಾಶದಲ್ಲಿ ಹೋದಾಗ ಎಷ್ಟು ಎತ್ತರದಲ್ಲಿ ಹೋಗೋದು, ಸುಮಾರು 18,000 ಅಲ್ಟಿಟ್ಯೂಡ್ ಮೀಟರ್ ಎತ್ತರಕ್ಕೆ ಹೋಗಿ ಅಲ್ಲಿಯಿಂದ 30 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸುವಂಥ ಸಾಮರ್ಥ್ಯ ಆಕಾಶ ಕ್ಷಿಪಣಿಗಿದೆ. ಸೊ ಇವತ್ತು ದಿನೇ ದಿನೇ ಪಾಕಿಸ್ತಾನ್ ಮತ್ತು ಚೈನಾ ಗಡಿಯೊಳಗಡೆ ಒಂದು ಭೀತಿ ಹೆಚ್ಚಾಗ್ತಾ ಇರೋದ್ರಿಂದ ಇದನ್ನಲ್ಲಿ ನಿಯೋಗ ಮಾಡಬೇಕಂತೇಳಿ ನಮ್ಮ ಗೌರ್ಮೆಂಟ್ ಕೂಡ ಒಂದು ಕ್ರಮವನ್ನು ತೆಗೆದುಕೊಂಡಿದೆ. ಸೊ ಕ್ಷಿಪಣಿ ಅಂತಂದರೆ ಏನಂತೇಳಿ ಇಲ್ಲಿ ಕೊಟ್ಟಿದ್ದಾರೆ, ನೀವು ಇದನ್ನು ಕೂಡ ನೋಡ್ಬೋದು. ಕ್ಷಿಪಣಿ ಅಂತಂದರೆ ಇಲ್ಲಿಂದ ಇದನ್ನು ಉಡಾವಣೆ ಮಾಡೋದು, ಇಲ್ಲಿ ನಿಮಗೆ ಸಿಗ್ತಾ ಇದೆ. ಉಡಾವಣೆ ಮಾಡಿದ ಮೇಲೆ ಇದು ಇಲ್ಲಿಂದ ಉಡಾವಣೆ ಮಾಡಿದರೂ ಇಲ್ಲಿಗೆ ಬರೋವರೆಗೂ ಇದಕ್ಕೆ ಇಂಧನ ಬೇಕಾಗ್ತದೆ. ಇಲ್ಲಿಂದ ಇದು ಗುರುತ್ವಾಕರ್ಷಣ ಶಕ್ತಿಯಿಂದ ಮುಂದಗಡೆ ಚಲಿಸುವಂಥದ್ದು. ಸೊ ಅರ್ಧ ನಮಗೆ ಬ್ಯಾಲಿಸ್ಟಿಕ್ ನಿಯಮದ ಪ್ರಕಾರ ಹೋಗೋದು, ಇನ್ನು ಉಳಿದಿದ್ದು ನಮಗೆ ಆ ಗುರುತ್ವಾಕರ್ಷಣ ನಿಯಮದ ಮೇಲೆ ಹೋಗುವಂಥದ್ದು. ಕ್ಷಿಪಣಿ ಅಂತ ಕರಿತೀವಿ, ಮಿಸೈಲ್ ಅಂತ ಕರಿತೀವಿ. ಭಾರತದಲ್ಲಿ ಸಾಕಷ್ಟು ರೀತಿಯ ಮಿಸೈಲ್ಗಳಿದ್ದಾವೆ. ಇತ್ತೀಚೆಗೆ ನಾವು ರಷ್ಯಾದಿಂದ S-400 ಮಿಸೈಲ್ ತೊಗೊಂಡಿದ್ದೀವಿ, ನಾಗಾ ಮಿಸೈಲ್ ಇದೆ, ಬ್ರಹ್ಮೋಸ್ ಮಿಸೈಲ್ ಇದೆ, ಇಸ್ರೇಲಿಂದ ತೆಗೆದುಕೊಂಡು ಬಂದಂಥ ಬರಾಕ್ ಮಿಸೈಲ್ ಇದೆ, ಆಕಾಶ ಕ್ಷಿಪಣಿ ಇದ್ದಾವೆ. ಸೊ ಸಾಕಷ್ಟು ರೀತಿಯ ಮಿಸೈಲ್ಗಳು ಭಾರತೀಯ ಸೇನೆ ಒಳಗಡೆ ಬಳಕೆ ಆಗ್ತಾಯಿದ್ವು, ಅದು ತಮಗೆ ಗೊತ್ತಿರಬೇಕು. ಇನ್ನು ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಒಳಗಡೆ ನಾವು ಕೆಲವೊಂದು ಮಾಹಿತಿಗಳನ್ನು ನೋಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಾವು ನಿಮ್ಮನ್ನು ಕಾಣಿಸಿಗ್ತೀವಿ. ಸೊ ಆಫೀಸರ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ ಮತ್ತು ಆಫೀಸರ್ಸ್ ಅಡ್ಡ ಟೆಲಿಗ್ರಾಮ್ ಚಾನಲ್, ಈ ಎರಡೂ ಕಡೆ ನಾವು KAS, IAS, PSI ಹಾಗೂ ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕನ್ನಡ ಮಾಧ್ಯಮದಲ್ಲಿ ಪ್ರಚಲಿತ ವಿದ್ಯಮಾನಗಳನ್ನು ಕೊಡ್ತಾ ಹೋಗ್ತೀವಿ. ಅದರ ಸದುಪಯೋಗವನ್ನು ತಾವು ತೆಗೆದುಕೊಳ್ಬೇಕು. ಈಗಾಗಲೇ ನಮ್ಮ ಟೆಲಿಗ್ರಾಮ್ ಚಾನಲ್ ಒಳಗಡೆ ಸುಮಾರು 20,000 ಜನ ಸಬ್ಸ್ಕ್ರೈಬರ್ ಆಗಿದ್ದೀರಿ, ಅವರೆಲ್ಲರಿಗೂ ನನ್ನ ಧನ್ಯವಾದಗಳು. ನಮ್ಮ ಯೂಟ್ಯೂಬ್ ಚಾನಲಲ್ಲಿಯೂ ಕೂಡ ಹತ್ತತ್ರ 8,000 ಜನ ಸಬ್ಸ್ಕ್ರೈಬರ್ ಆಗಿದ್ದೀರಿ, ಅವ್ರಿಗೂ ಕೂಡ ನಮ್ಮ ಧನ್ಯವಾದಗಳು. ಸೊ ನಿಮ್ಮ ಪ್ರೋತ್ಸಾಹ ಇದೇ ಥರ ಇರಲಿ. ಮತ್ತು ಇತರರಿಗೂ ಕೂಡ ಆಫೀಸರ್ಸ್ ಅಡ್ಡ ಯೂಟ್ಯೂಬ್ ಮತ್ತು ಟೆಲಿಗ್ರಾಮ್ ಚಾನಲ್ ಬಗ್ಗೆ ಹೇಳಬೇಕು, ಮತ್ತು ಅವರನ್ನು ನೀವು ಸಬ್ಸ್ಕ್ರೈಬರ್ ಆಗೋ ತನಕ ಪ್ರೇರೇಪಣೆ ಮಾಡಬೇಕು. ಹೆಚ್ಚು ಹೆಚ್ಚು ಜನ ಸಬ್ಸ್ಕ್ರೈಬರ್ ಆದರೆ ಅದೇ ನೀವು ನಮಗೆ ಕೊಡುವಂಥ ಒಂದು ಪ್ರೋತ್ಸಾಹ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದೊಳಗಡೆ ಇನ್ನಷ್ಟು ಮಾಹಿತಿಗಳೊಂದಿಗೆ ನಾವು ನಿಮ್ಮನ್ನು ಭೇಟಿಯಾಗ್ತೀವಿ. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು.